ಇಲ್ಲೇ ಇರಪ್ಪ ನಾನು ಏನು ಮಾಡಲ್ಲ ನಿಮಗೆ ಹಾ ನೀವು ಯೂಟ್ಯೂಬಲ್ಲಿ ಬನ್ನಿ ತಾತ ಮಾತಾಡ್ತೀನಿ ರೀ ನೀವು ಇಲ್ಲೇ ಮೇಯ್ತಾರೆ ಎಲ್ಲೂ ಹೋಗಬೇಡಿ ತಾತ ಹೇಳ ತಾತ ಎಷ್ಟು ಕುರಿಗಳವೆ 11 ಅವೆ 11 ಏ ನೆನ್ನೆ ನೋಡ್ರಕ್ಕ ಸುಮಾರು ಇದ್ದ ಒಂದಷ್ಟು ತೋಟದಲ್ಲೆಲ್ಲ ಮೇಯ್ತಿದ್ದೋ तोट को हाँ मरी आते आर तिंगे लाभ मातरे कुरी मरी आते वे मरी हाको आर तिंग हाँ हाँ मरी आते आ मरी ना मारबिड़ीरा मरी इन जास्ती मरी आगे मल्टिपल आगते हाँ फल आते दौड़ दौड़ मारती ಯಾ ಟೈಮ್ ಅಲ್ಲಿ ಮಾರ್ತೀರ ನೀವು ಅದು ನೋಡ ಆ ಸೈಜ್ ಅಲ್ಲಿ ಬರಬೇಕು ಯಾವ ಸೈಜ್ ಅಲ್ಲಿ ತಗಳಕ ಅದನ್ನ ಕೈತೆ ನೋಡಿ ಹಾ 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 ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಅಂತ ಹಾ ಅದಾ ಹಾ ಆ ಸೈಜ್ ಆಗಬೇಕು ಅದು ಇವಾಗ 9000 ಕ್ಕೆ ಹೇಳ್ತಾರೆ 9000 ಕ್ಕೆ ಈಗ ನೀವು ಯಾ ಟೈಮ್ ಅಲ್ಲಿ ಮಾರ್ತೀರ ಅಂದ್ರೆ ಈಗ ಇವರದು ಬತ್ತದಲ್ಲ ಮುಸ್ಲಿಮ್ಸ್ ತ ಹಬ್ಬಗಳು ಮಟನ್ ಕಡಿತಾರಲ್ಲ ಆ ಟೈಮ್ ಅಲ್ಲಿ ಮಾರಿದ್ರೆ ಜಾಸ್ತಿ ದುಡ್ಡು ಬರ್ತದಲ್ವಾ 20000 ಹೇಳ್ತಾರೆ ಇವಾಗ ನಾನು 18000 ಆಗುತ್ತೆ ತಗೊಂಡೆ ಬರ್ತೀನಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ತಾತ ಈಗ ಎಲ್ಲ ಬೆಂಗಳೂರು ಬಿಟ್ಟು ಬಂದ್ಬಿಡ್ತಾರೆ ಹಳ್ಳಿಗೆ ಕೊರೋನಾ ಅನ್ಬಿಟ್ಟು ಇವೆ ಬಿಸ್ನೆಸ್ ಈಗ ಇದು ನೋಡಿ ಅಲ್ಲಿ ಕಾಣ್ತಾ ಇದಲ್ಲ ಹೊಲ ಜಮೀನು ಅದನ್ನ ಮಾಡ್ಕೊ ಬದುಕಬೇಕು ಈಗ ಜನಗಳು ಅದಕ್ಕೋಸ್ಕರ ನಾನು ನಿಮ್ಮನ್ನ ಹೇಳ್ತಾ ಇದೀನಿ ಒಂದನ ಈಗ 9000 ಕ್ಕೆ ಹೇಳ್ತಾರೆ ಅದಾ ಈಗ ಒಳ್ಳೆ ಸೀಸನ್ ಅಲ್ಲಿ ಎಷ್ಟು ಹೇಳ್ತಾರೆ ಒಳ್ಳೆ ಸೀಸನ್ ಈಗ ಬಕ್ರಿದ್ದು ಅವು ಇವು ಸೀಸನ್ ಬತ್ತಲ್ಲ ಸಾಕ್ಬಿಟ್ರೆ ಬಕ್ರೀದ್ ಹಬ್ಬಕ್ಕೆ ಎಷ್ಟು ಮಾರಿದ್ರೆ ದುಡ್ಡು ಎಷ್ಟು ಬರುತ್ತೆ 2-3 ಲಕ್ಷ ಬರುತ್ತೆ ಏನು ಸಾಕೋದು ಮಾರೋದು ಓ ಫುಲ್ 120000 ಕ್ಕೆ ನೀವು ಒಳ್ಳೆ ಟೈಮ್ ನೋಡ್ಕೊಂಡು ಮಾರಿ ದುಡ್ಡು ಬರ್ತದೆ ಎಷ್ಟು ಕೆಜಿ ಬರ್ತದೆ ಒಂದು ಇದು ಹಾ ಫಲ ಇದೆ ಹಾ ಫಲನಾ ಓ ಇನ್ನು ಯಾವಾಗ ಆಗ್ತದೆ ಗೊತ್ತಾಗಲ್ಲ ಇವಾಗ ಅದು ಬಾರ ಇವಾಗ ಹಾ 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 ಅದಕ್ಕೆ ಇವಾಗ ಬಾರ ಅಂತ ಮರ್ಯಾದೆ ವರ್ಷಗಳಿಗೆ ಹೌದು ಹೌದು ಸರಿ ಹಾಗಾದ್ರೆ ನಾಲ್ಕು ಮರಿಯವೆ ನೋಡಿ ನಿಮ್ಮ ಹತ್ರ ಈಗ ಹೊಟ್ಟೆ ಒಳಗಡೆ ಹಂಗೆ ಮಲ್ಟಿಪಲ್ ಆಗಿ ನಿಮಗೆ ಆದಾಯ ಬರುತ್ತೆ ಮಾರುವಾಗ ಎಷ್ಟು ಕೆಜಿ ಇರುತ್ತೆ ಒಂದು ಈಗ ನೀವು ಮಾರ್ತೀರಿ ಮಾರೋ ಮಾರ್ತೀನಿ ಅನ್ನೋ ಸ್ಟೇಜ್ ಬಂದಾಗ ಎಷ್ಟು ಕೆಜಿ ಇರ್ತವೆ ಒಂದೊಂದು ಮರಿಗಳು ಒಂದೊಂದು ಕುರಿ ಮರಿ ಮರಿಗಳ ಹಾ ಮರಿಗಳಲ್ಲ ಈ ತರದ ಒಂದು ದೊಡ್ಡದು ಮಾರ್ತಿರಲ್ಲ ಎಷ್ಟು ಕೆಜಿ ಇರ್ತದೆ ಅದು 20 ರ ಮೇಲೆ ಬರ್ತದೆ 20 ರ ಮೇಲೆ ನೋಡಿ ನಿಮಗೆ ಕೆಜಿ ಲೆಕ್ಕ ಅಲ್ವಾ ಕೆಜಿ ಲೆಕ್ಕ ಮಾಡಲ್ಲ ನಾವು ಹಾ ಇವಾಗ ನೀವು ಎಲ್ಲೇ ಮಟ್ಟಕ್ಕೆ ಎತ್ತಕ ಆಗಲ್ಲ ನಿಮ್ಮ ಕೈಲ ಆಗಲ್ಲ ಹೌದು ಹೌದು ಎಲ್ಲೇ ಮಟ್ಟಕ್ಕೆ ಎತ್ತಕ ಆಗಲ್ಲ ಹೌದು ನೋಡಿ ಆಗಲ್ಲ ಆಗಲ್ಲ ಬಿಡಿ ಸರಿ ಸರಿ ನೋಡಿ ಸ್ನೇಹಿತರೆ
ಇವ್ರ ಹತ್ರ ಇರೋ ಇಷ್ಟು ಕುರಿಗಳಲ್ಲಿ ಮಲ್ಟಿಪಲ್ ಮಾಡಿಕೊಂಡು ಕುರಿನ ಸಾಕಿ ಮಾರ್ತಾರೆ, ಅದರಿಂದ ದುಡ್ಡು ಮಾಡ್ತಾರೆ. ಈ ಮರಿಗಳನ್ನ ದೊಡ್ಡದಾದ್ಮೇಲೆ ಮಾರ್ತಾರೆ. ಈ ಥರ ಇವ್ರ ಹತ್ರ ತುಂಬ ಇನ್ನೂ ಕುರಿಗಳಿದ್ದು ಎಲ್ಲ ಮಾರ್ಬಿಟ್ಟವ್ರೆ. ಹಂಗಾಗಿ ಏನೂ ಕೆಲಸ ಇಲ್ಲ ಅಂತ ಕೊರಗಬೇಡಿ. ಈ ಥರದ್ದು ಒಂದು ಮೂರ್ನಾಲ್ಕು ಕುರಿ ಕಟ್ಕೊಳ್ಳಿ ಮನೆ ಮುಂದೆ, ಇವೇ ಮಲ್ಟಿಪಲ್ ಆಗಿ ನಿಮಗೆ ಒಳ್ಳೆ ದುಡ್ಡು ಆಗ್ತವೆ. ಧನ್ಯವಾದ.